ಓಕೆ, ಇನ್ನು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ನಳಿನ್ ಕುಮಾರ್ ಕಟೀಲ್ ಅವ್ರಿಗೂ ಕೂಡ ಟಿಕೆಟ್ ಮಿಸ್ ಆಗಿದೆ. ಅವ್ರು ನಿನ್ನೆ ಮಾತನಾಡಿದ್ರು, ಹಾಗೆ ನೋಡಕ್ ಹೋದ್ರೆ ಪಕ್ಷ ಹೆಂಗೆ ಹೇಳುತ್ತೆ ಹಂಗೆ ಕೇಳ್ತೀನಿ ಅಂತ. ಅಪೇಕ್ಷೆ ಇಟ್ಟು ನಾನು ಯಾವತ್ತೂ ರಾಜಕಾರಣ ಮಾಡಿಲ್ಲ. ಮುಂದಿನ ದಿನಗಳಲ್ಲಿ ಕಾಯ ವಾಚ ಮನಸ ದುಡಿತೀನಿ. ಬ್ರಿಜೇಶ್ ಜೊತೆ ನಿಂತು ಗೆಲ್ಲಿಸುವ ಕೆಲಸವನ್ನು ಮಾಡ್ತೀನಿ. ಬ್ರಿಜೇಶ್ ಚೌಟ ಅವರಿಗೆ ಸಿಕ್ಕಿದೆ, ಸಾಯುವವರೆಗೂ ಕಾರ್ಯಕರ್ತನಾಗಿ ನಾನು ಕೆಲಸ ಮಾಡ್ತೀನಿ. 6 ತಿಂಗಳ ಹಿಂದೆ ಹೊಸಬರಿಗೆ ಅವಕಾಶ ಕೊಡಿ ಅಂತ ನಾನೇ ಹೇಳಿದ್ದೆ. ಯಾಕೆಂದರೆ ನಾನು 3 ಟರ್ಮ್ಗೆ ಎಂ ಪಿ ಆಗಿದ್ದೀನಿ, ನನಗೆ ಸಾಕು ಅಂತ ಹೇಳಿದ್ದೆ. ಹಾಗಾಗಿ ಬದಲಾವಣೆ ಮಾಡಿದ್ದಾರೆ, ಪಕ್ಷ ಬಿಡುವಂತಹದ್ದು ತಾಯಿಗೆ ದ್ರೋಹ ಮಾಡದಂಗೆ. ಹಾಗಾಗಿ ಅಂಥ ಕೆಲಸವನ್ನು ನಾನು ಮಾಡಲ್ಲ. ಬಿ ಜೆ ಪಿ ಹೇಗೆ ಹೇಳುತ್ತೆ ಹಾಗೆ ಕೇಳ್ತೀನಿ. ಬಿ ಜೆ ಪಿ ಕಸ ಗುಡಿಸು ಅಂದರೆ ಗುಡಿಸ್ತೀನಿ, ಒರೆಸು ಅಂದರೆ ಒರೆಸ್ತೀನಿ ಅಂತೆಲ್ಲ ಮೊನ್ನೆ ಮಾತನಾಡಿದರು. ಅವ್ರಿಗೂ ಕೂಡ ಹಿಂಟ್ ಸಿಕ್ಕಿತ್ತು ಅಂತ ಅನಿಸುತ್ತೆ. ಹಾಗಾಗಿ ಅವರು ವಿಪರೀತ ಬೇಸರ ವ್ಯಕ್ತಪಡಿಸಿಲ್ಲ, ಜೊತೆಗೆ ನಾನು ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸುವ ಕೆಲಸವನ್ನು ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. 5 ವರ್ಷಗಳ ಕಾಲ ಯು ಪಿ ಎ ಕಾಲಘಟ್ಟ, ಮತ್ತು 10 ವರ್ಷಗಳ ಕಾಲ ನರೇಂದ್ರ ಮೋದಿಯವರ ಆಡಳಿತದ ಕಾಲಘಟ್ಟ, ಎರಡೂ ಅವಕಾಶಗಳು ನನಗೆ ಸಿಕ್ಕಿದ್ದಾವೆ. ಇವತ್ತು ಈ ಜಿಲ್ಲೆಯ ಅಭಿವೃದ್ಧಿಗೆ ಯೋಜನೆಗಳನ್ನು ಹಾಕುವಂಥ ಕಾರ್ಯಗಳನ್ನು ಮಾಡ್ತಕ್ಕಂಥ ಅವಕಾಶಗಳನ್ನು ಪಾರ್ಟಿ ಹಿರಿಯರು ನನಗೆ ಕೊಟ್ಟಿದ್ದರು. ಆವತ್ತಿಂದ ಇವತ್ತಿನವರೆಗೆ ಪಾರ್ಟಿಯ ಎಲ್ಲ ಹಿರಿಯರು ನನ್ನನ್ನು ಬೆಳೆಸಿದ್ದಾರೆ, ಸಂಘ ಪರಿವಾರದ ಎಲ್ಲ ಹಿರಿಯರು ನನಗೆ ಆಶೀರ್ವಾದಗಳನ್ನು ಮಾಡಿದ್ದಾರೆ.